ಮಾಡಿದಕ್ಕೆ ಸಿಎಂ ನೇತೃತ್ವದಲ್ಲಿ ಇವತ್ತು ಸಭೆ ಇದೆ ಕರ್ಫ್ಯೂ ಬೇಕಾ ಬೇಡವಾ ಅನ್ನೋ ಚರ್ಚೆ ಮಾಡಿ ತೀರ್ಮಾನವನ್ನು ಕೈಗೊಳ್ಳುತ್ತಾರೆ ಸರ್ಕಾರಕ್ಕೆ ಸವಾಲಾಗಿರೋದು ಬೆಂಗಳೂರು ಯಾಕೆಂದ್ರೆ ಬೆಂಗಳೂರಿನಲ್ಲಿ ಈಗ 30,000 ಕ್ರಾಸ್ ಆಯ್ತು ಪ್ರತಿ ದಿನದ ಕರೋನಾ ಪಾಸಿಟಿವ್ ಲೆಕ್ಕ ಇದು ದಿನೇ ದಿನೇ ಕೇಸ್ ಜಾಸ್ತಿ ಆಗ್ತಾ ಇದೆ ಆದರೆ ಉದ್ಯಮಿಗಳು ಮಾತ್ರ ಕರ್ಫ್ಯೂ ಮುಂದುವರಿಸ್ತಾ ಇದ್ದಾರೆ ನಮಗೆ ಬಿಸಿನೆಸ್ ಆಗಲ್ಲ ವೀಕೆಂಡ್ ದೊಡ್ಡ ಮಟ್ಟದಲ್ಲಿ ಬಿಸಿನೆಸ್ ಆಗದು ನಾವು ಒದ್ದಾಡ್ತಿದೀವಿ ಅಂತ ವೀಕೆಂಡ್ ನೈಟ್ ಕರ್ಫ್ಯೂ ಬೇಕಾ ಬೇಡವಾ ಸಾಮಾನ್ಯ ಜನರು ಏನಂತಾರೆ मेजेस्टिक ना सहोद्योगी मंजुनाथ हमी ग्रउंड रिपोर्ट कल्सकोटे मंजुनाथ सर आलरेडी लाकडौन नम डिपार्टमेंट आटो डिपार्टमेंट ना कणमटे एला डिपार्टमेंटे बिंदोग लाकडौन आवश्यकता सर इनप अम्मी जन बलगेडी हिंसा को इंत दुड प्रॉब्लम नम आटो बिजनेस हसवे बिंदोगे सुमार मेल के स्वल्प नडीत ಈಗ ಅಸ್ವಾಗಿ ಲಾಕ್ ಡೌನ್ ಮಾಡಿದ ಮೇಲೆ ಅಸ್ವಾಗಿ ಬಿದ್ದೋಗಿದೆ ಏನು ಇವರು ಲಾಕ್ ಡೌನ್ ಮಾಡಿದ ಮೇಲೆ 40,000 ರೇಜ್ ಆಗಿರೋದು ಹಿಂದೆ ಎಲ್ಲ ಯಾವುದು ಇಲ್ಲ ಕರೆಕ್ಟ್ ಆಗಿತ್ತು ಒಂದು 400 500 ಅಲ್ಲಿ ಇತ್ತು ಈ ಲಾಕ್ ಡೌನ್ ಮಾಡಿದ ಮೇಲೆ 40,000 30,000 ಜಾಸ್ತಿ ಮಾಡಿ ಕೊಟ್ಟಿದ್ದಾರೆ ಜೀವನ ಜೀವ ಎರಡೂ ಬೇಕು ಆ ಎರಡೂ ಕೊಡಸ ಜೀವ ಜೀವ ಇಲ್ಲ ಅಂದ್ರೆ ಜೀವನ ಮಾಡಕಾಗಲ್ಲ ಜೀವನ ಮಾಡಿದ್ರೇನೆ ಜೀವ ಇರಕಾಗದು ಜೀವ ಇದ್ರೇನೆ ಜೀವನ ಮಾಡಕಾಗದು ಅದರಲ್ಲಿ ಒಂದಕ್ಕೆ ಎರಡು ಇಲ್ಲ ಆದ್ರೆ ಇವಾಗಿನ ಇರೋ ಪರಿಸ್ಥಿತಿಯಲ್ಲಿ ಇಲ್ಲಿ ಕೊರೋನಾ ಅನ್ನುವಂತದ್ದು ಏನಿಲ್ಲ ಮಾಮೂಲಿ ಎಲ್ಲರಿಗೂ ಬರೋದು ಶೀತ ನೆಗಡಿ ಅದು ಈ ಟೈಮ್ ಅಲ್ಲಿ ಬಂದೇ ಬರುತ್ತೆ ಅದು ಹೋಗುತ್ತೆ ಈಗ ಹಾಸ್ಪಿಟಲ್ ಅಲ್ಲಿ ಜನ ಹೋಗ್ತಾರೆ ಮಾತ್ರೆ ತಗಂತಾರೆ ಬಂದ್ ಮಾಡ್ತಾರೆ ಯಾನು ಯಾದೇನ ಹೆಚ್ಚಿಗೆ ಸಾವು ಸದ್ದಂಬೆ ಏನಿಲ್ಲ ಇವರು ವೀಕೆಂಡ್ ಕರ್ಫ್ಯೂ ಆ ಕರ್ಫ್ಯೂ ಆಗದೆ ಶನಿವಾರ ಭಾನುವಾರ ದುಡಿಮೆ ಇವರು ವೀಕೆಂಡ್ ಕರ್ಫ್ಯೂ ಮಾಡ್ತಾರೆ ಮಾಡಬಾರದು ಅಂತ ನಾನು ಏನು ಹೇಳ್ತಲ್ಲ ಅವರಿಗೆ ವೀಕೆಂಡ್ ಕರ್ಫ್ಯೂ ಮಾಡ್ಲಿ ಅದಕ್ಕೆ ಸಿಸ್ಟಮ್ ಇಲ್ಲ ಸಿಸ್ಟಮ್ ಇಲ್ಲದಂಗೆ ಈಗ ನೋಡಿ ಬಸ್ ಅಲ್ಲಿ 50 50 ಅಂತಾರೆ ಎಲ್ಲಾ ಎತ್ತಕೊಂಡು ಹೋಗ್ತಾರೆ ಎಲ್ಲಾ ಜನ ರಶ್ ಆಗಿದ್ದೇ ಇರುತ್ತೆ ಎಲ್ಲಾ ಮಾಮೂಲಿ ಅವರು ಈ ಸರ್ಕಾರ ಹೇಳಿರೋದು ಯಾವುದು ಜನ ಪಾಲಿಸಿ ಮಾಡಲಿಲ್ಲ ರೀ ಯಾಕಂದ್ರೆ ಡಿಕೆ ಶಿವಕುಮಾರ್ ನೋಡಿ ಇನ್ನ ಯಾರು ಮಾಡ್ತಾ ಇಲ್ಲ ಯಾಕಂದ್ರೆ ಅವರಿಗೆ ಬಿಟ್ಬಿಟ್ಟು ಈಗ ಬೇರೆವರನ್ನ ಇಟ್ಕೊಂಡ್ಬಿಟ್ಟು ನೀನು ಕೊರೋನಾ ಬರ್ತೆ ಆಪ್ ಮಾಡ್ಕೊಳ್ಳಿ ಅಂದ್ರೆ ಯಾರು ಮಾಡಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಯಾರು ಮಾಡಕ್ಕೂ ಆಗಲ್ಲ ನೆಕ್ಸ್ಟ್ ಇವರು ಏನೇ ಕರ್ಫ್ಯೂ ಹಾಕಿದ್ರು ಜನ ಮಾಡೋ ಅಂತ ಕೆಲಸ ಅವರು ದುಡಿಮೆ ಮಾಡಲೇಬೇಕು ಯಾಕಂದ್ರೆ ಸಾಲ ಸೂಲ ಮಾಡ್ಕೊಂಡು ಸ್ಕೂಲ್ ಫೀಸ್ ಅದು ಇದು ಕಟ್ಕೊಂಡು ಜೀವನ ಮಾಡೋರು ಫುಟ್ಪಾತ್ ಮೇಲೆ ಎವರ ಮಾಡೋರು ನಮ್ಮಂತರ ಆಟ ಓಡಿಸೋರು ಎಲ್ಲಿಂದ ಜೀವನ ಮಾಡಕಾಗುತ್ತೆ ಸರ್ ಕರ್ಫ್ಯೂ ಮಾಡೋದ್ರಿಂದ ಕೊರೋನಾ ಸ್ಟಾಪ್ ಆಗುತ್ತೆ ಅನ್ನೋದು ಸುಳ್ಳು ಸರ್ ಅದು ಖಂಡಿತ ಸುಳ್ಳು ಅದು ಅದನ್ನ ಈ ಸರ್ಕಾರದವರು ಏನು ಮಾಡ್ತಿದ್ದಾರೆ ಸುಮ್ಮನೆ ಅನಾವಶ್ಯಕವಾಗಿ ಕರ್ಫ್ಯೂ ಮಾಡೋದು ಜನಗಳಿಗೂ ತೊಂದರೆ ಆಗುತ್ತೆ ಹೆಂಗಿದ್ರು ಕೊರೋನಾ ಬಂದೇ ಬರುತ್ತೆ ಕರ್ಫ್ಯೂ ಮಾಡಿದಿನ ಮಾತ್ರ ಬರಲ್ಲ ಕೊರೋನಾ ಬಿಕ್ಕಿದ್ರೆ ಬಂದೇ ಬರುತ್ತೆ ಕೊರೋನಾ ಬರುತ್ತಾ 100% ಬಂದೇ ಬರುತ್ತೆ ಇವರು ಕರ್ಫ್ಯೂ ಮಾಡಿದಂಗೆ ಕೊರೋನಾ ಹೋಯ್ತು ಬರಲಿಲ್ಲ ಅಂತಂದ್ರೆ ಸುಳ್ಳು ಸರ್ ಅದೆಲ್ಲ ಅನಾವಶ್ಯಕವಾಗಿ ಮಾಡ್ತಿರೋದೇ ಅದು ವೇಸ್ಟ್ ಆಫ್ ಟೈಮ್ ಅಷ್ಟೇನೆ ದಯವಿಟ್ಟು ವೀಕೆಂಡ್ ಕರ್ಫ್ಯೂ ಮಾಡಬಾರದು ಯಾಕೆಂದ್ರೆ ಬೇರೆ ಜನಕ್ಕೆ ತುಂಬಾ ಕಷ್ಟ ಇದೆ ಇವಾಗ ಅವರವರ ಜೀವನ ಅವರವರು ಮಾಡ್ಕತಾರೆ ಮಾಡಕ್ಕೆ ಬಿಟ್ಬಿಡಬೇಕು ಕಾಯಿಲೆ ಬಂದ್ರೆ ಅವರು ನೋಡ್ಕೋತಾರೆ ಈ ಗವರ್ನಮೆಂಟ್ ಏನು ಸೌಲಭ್ಯನೂ ಕೊಡ್ತಾ ಇಲ್ಲ ಕಾಯಿಲೆ ಬಂದ್ರೆ ಅವರ ಟ್ರೀಟ್ಮೆಂಟ್ ಅವರೇ ದುಡ್ಡು ಕೊಟ್ಟು ಮಾಡ್ಕೋಬೇಕು ಅದರಿಂದ ಅವರು ಜೀವನ ಮಾಡಕ್ಕೆ ಬಿಟ್ಬಿಡಬೇಕು ಈ ವೀಕೆಂಡ್ ಕರ್ಫ್ಯೂ ನೈಟ್ ಕರ್ಫ್ಯೂ ಎಲ್ಲ ಮಾಡೋದ್ರಿಂದ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಕರೋನಾ ಜಾಸ್ತಿ ಇದೆ ಆದರೂ ಈಗ ಜನ ಈಗ ಸ್ವಲ್ಪ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಷ್ಟು ದಿವಸ ಬರಲಿಲ್ಲ ಇವಾಗ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇದು ಬಂದ್ರೆ ಸ್ವಲ್ಪ ನಮಗೂ ಮತ್ತೆ ಕರ್ಫ್ಯೂ ಆದ್ರೆ ಜನಗಳು ಬರೋದಿಲ್ಲ ಇವತ್ತು ನಾಳೆ ಶನಿವಾರ ಭಾನುವಾರ ಆದ್ರೆ ಕರ್ಫ್ಯೂ ಮಾಡಿದ್ರೆ ಜನನೇ ಬರೋದಿಲ್ಲ ಈಗ ನಾವು ಸುಮ್ಮನೆ ಖಾಲಿ ಗಾಡಿ ಐತಿನ್ ಖಾಲಿ ಗಾಡಿ ಓಡಿಸಬೇಕಾಗುತ್ತೆ ಈಗ ನೋಡ್ರೆ ಜನ ಸ್ವಲ್ಪ ಬರಲಿಕ್ಕೆ ಉಂಟು ಕರ್ಫ್ಯೂ ಇರೋದ್ರಿಂದ ಜನ ಇವತ್ತೆ ಖಾಲಿ ಆಗ್ತಾ ಇದ್ದಾರೆ ಬೆಂಗಳೂರು ಬಿಟ್ಟು ಕರ್ಫ್ಯೂ ಈತೆ ಅಂದ್ರೆ ಜನ ಯಾರು ಬರೋದಿಲ್ಲ ಈಗ ಹಂಗಾಗಿ ಇವತ್ತು ಜನ ಸ್ವಲ್ಪ ಬರ್ತಾ ಬರಲಿಕ್ಕೆ ಉಂಟು ದಕ್ಷಿಣ ಕನ್ನಡ ಅಂದ್ರೆ ಯಾರು ಆತರ ಏನು ಇದು ಮಾಡೋದಿಲ್ಲ ಎಲ್ಲ ಕರ್ಫ್ಯೂ ಒಬ್ರು ಆಚೆ ಬರೋದಿಲ್ಲ ಇಲ್ಲಾದ್ರೆ ಸ್ವಲ್ಪ ಅದಕ್ಕೆ ಇದಕ್ಕೆ ತರಕಾರಿಗೆ ಅದಕ್ಕೆ ಬರ್ತಾರೆ ಅಲ್ಲಿ ಅವರು ಒಬ್ರು ಆಚೆ ಬರೋದಿಲ್ಲ ತುಂಬಾ ಸ್ಟ್ರಿಕ್ಟ್ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ದಾರೆ